ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಬಲಿ ಚಕ್ರವರ್ತಿಯ ಹಿರಿಯ ಕುಮಾರ ಬಾಣಾಸುರ ಅವನಿಗೆ ಸಾವಿರ ಕೈಗಳಿರುತ್ತವೆ ಬಾಣಾಸುರ ಒಂದು ಬಾರಿ ಶಿವನ ಉದ್ಯಾನವನಕ್ಕೆ ವಿಹಾರಕ್ಕೆ ಹೋಗುತ್ತಾನೆ ಆ ಸಮಯದಲ್ಲಿ ಉದ್ಯಾನವನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಆಟವಾಡುತ್ತಿರುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಬಹಳ ಸೌಂದರ್ಯವಾಗಿ ತೇಜಸ್ಸಿನಿಂದ ಇರುವುದನ್ನು ಕಂಡು ಅವನು ಶಿವನ ಪುತ್ರನಾದ್ದರಿಂದ ನೋಡಲು ಅಷ್ಟು ಸೌಂದರ್ಯವಾಗಿದ್ದಾನೆ ನಾನು ಸಹ ಶಿವನ ಕುಮಾರನಾದರೆ ಅವನಂತೆಯೇ ಸೌಂದರ್ಯವಾಗಿ ಕಾಣಬಹುದೆಂದು ಭಾವಿಸಿ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ ಬಾಣಾಸುರ ಬಾಣಾಸುರನ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷಗೊಂಡು ಏನು ವರ ಬೇಕೆಂದು ಕೇಳಿದರೆ ನಿಮಗೆ ಪುತ್ರನಾಗುವಂತೆ ವರ ಪ್ರಸಾದಿಸಿ ಎಂದು ಬೇಡುತ್ತಾನೆ ಶಿವ ತತಾಸ್ತು ಎನ್ನುತ್ತಾ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದಂತಹ ಶೋನಿತಪುರವೆನ್ನುವ ಪ್ರದೇಶವನ್ನು ರಾಜಧಾನಿಯಾಗಿಸಿ ಆ ಎಲ್ಲಾ ಪ್ರಾಂತ್ಯಕ್ಕೂ ಬಾಣಾಸುರನನ್ನು ಪರಿಪಾಲಕನನ್ನಾಗಿಸುತ್ತಾರೆ ಅದು ಮಾತ್ರವಲ್ಲದೆ ಈ ಶೋನಿತಪುರ ಪ್ರದೇಶಕ್ಕೆ ಸ್ವತಃ ನಾನೇ ರಕ್ಷಕನಾಗಿರುತ್ತೇನೆಂದು ಬಾಣಾಸುರನಿಗೆ ವರ ನೀಡುತ್ತಾರೆ ಶಿವ ಅಗ್ನಿ ಶಿಖರವಂತೆ ಉರಿಯುವ ನವಿಲಿನ ಧ್ವಜವನ್ನು ಬಾಣಾಸುರನಿಗೆ ಕಾಣಿಕೆಯಾಗಿ ನೀಡುತ್ತಾರೆ ಕುಮಾರಸ್ವಾಮಿ ಸಾಕ್ಷಾತ್ ಶಿವನೇ ರಕ್ಷಕ ಮಹಾನ್ ಪರಾಕ್ರಮಿ ಶಿವನ ಪುತ್ರ ಹಾಗೂ ಸೈನ್ಯಾಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿ ಸಹೋದರ ಅದು ಸಾಲದೆಂಬಂತೆ ಸ್ವತಃ ಬಾಣಾಸುರನಿಗೆ ಸಾವಿರ ಕೈಗಳು ಬೇರೆ ಇವೆಲ್ಲದರಿಂದ ಬಾಣಾಸುರನಲ್ಲಿ ಅಡಗಿದ್ದ ರಾಕ್ಷಸ ಸಾವಿರ ಪಟ್ಟು ಬೆಳೆದು ನಿಂತಿರುತ್ತಾನೆ ಅವನಿಗೆ ನಿರಂತರವಾಗಿ ಯುದ್ಧ ಮಾಡಬೇಕೆಂಬ ಬಯಕೆ ಶುರುವಾಗುತ್ತದೆ ಹಾಗಾಗಿ ಮೂರು ಲೋಕಗಳ ಮೇಲೂ ಯುದ್ಧಕ್ಕೆ ಧಾವಿಸಿ ಎಲ್ಲಾ ಯುದ್ಧಗಳಲ್ಲೂ ಗೆಲುವು ಸಾಧಿಸುತ್ತಾನೆ ದೇವತೆಗಳು ಬಾಣಾಸುರನಿಗೆ ಹೆದರಿ ಬಚ್ಚಿಟ್ಟುಕೊಳ್ಳುವಂತಾಯಿತು ಯಾರೊಬ್ಬರೂ ಸಹ ಬಾಣಾಸುರನೊಂದಿಗೆ ಹೋರಾಡುವ ಧೈರ್ಯ ಮಾಡುತ್ತಿರಲಿಲ್ಲ ಆಗ ಬಾಣಾಸುರ ಶಿವನ ಬಳಿ ಧಾವಿಸಿ ಪಿತೃವರ್ಯರೇ ನನ್ನೊಂದಿಗೆ ಯಾರು ಯುದ್ಧ ಮಾಡಲು ಮುಂಬರುತ್ತಿಲ್ಲ ಯುದ್ಧ ಮಾಡದೆ ಸುಮ್ಮನೆ ಕೂರುವುದಕ್ಕೆ ನನಗೇಕೆ ಈ ಸಾವಿರ ಕೈಗಳು ಹಾಗೂ ಪ್ರತಿ ಕೈಯಲ್ಲೂ ಅಸ್ತ್ರವೇಕೆ ನನಗೆ ಶವದಂತೆ ಜೀವಿಸುತ್ತಿರುವ ಹಾಗಿದೆ ಯುದ್ಧ ಮಾಡದಿರುವ ಜನ್ಮ ವ್ಯರ್ಥ ನಾನು ಪುನಃ ಯಾವಾಗ ಯುದ್ಧದಲ್ಲಿ ಭಾಗವಹಿಸುತ್ತೇನೋ ತಿಳಿಸಿ ಎಂದು ಬೇಡುತ್ತಾನೆ ಆಗ ಶಿವ ಕುಮಾರ ನಿನ್ನ ನವಿಲಿನ ಮುದ್ರೆ ಇರುವ ಧ್ವಜ ಮುರಿದ ದಿನವೇ ನಿನಗೆ ತಿಳಿಯದೆಯೇ ಯುದ್ಧ ಶುರುವಾಗುತ್ತದೆ ಎನ್ನುತ್ತಾರೆ ಆದರೆ ಅದುವರೆಗೂ ಕಾಯಲು ಸಾಧ್ಯವಾಗದೆ ಇಂದ್ರನೊಂದಿಗೆ ಯುದ್ಧ ಮಾಡಲು ಧಾವಿಸುತ್ತಾನೆ ಬಾಣಾಸುರ ಆಗ ಇಂದ್ರ ಬೀಸಿದಂತಹ ವಜ್ರಾಯುಧದಿಂದ ಬಾಣಾಸುರನ ನವಿಲಿನ ಧ್ವಜ ಮುರಿದು ಬೀಳುತ್ತದೆ ಅದನ್ನು ನೋಡಿ ಬಹಳ ಸಂತೋಷಿಸುತ್ತಾನೆ ಬಾಣಾಸುರ ಒಂದು ದಿನ ಬಾಣಾಸುರನ ಕುಮಾರಿಯಾದ ಉಷಾ ಶಿವನ ಉದ್ಯಾನವನದಲ್ಲಿ ವಿಹರಿಸುತ್ತಿರುವಾಗ ಅಲ್ಲಿ ಸಂತೋಷವಾಗಿ ತನ್ನ ಸೇವಕಿಯರೊಂದಿಗೆ ಇರುವ ಪಾರ್ವತೀದೇವಿಯನ್ನು ಕಂಡು ಅವರ ಬಳಿ ಬಂದು ಅಮ್ಮ ನೀವು ಶಿವನ ಮಡದಿಯಾದ ಕಾರಣದಿಂದಲೇ ಇಷ್ಟು ಸಂತೋಷವಾಗಿದ್ದೀರಿ ಎನ್ನುತ್ತಾಳೆ ಆಗ ಪಾರ್ವತೀದೇವಿಯು ಉಷಾಳ ಮನಸ್ಸನ್ನು ಗ್ರಹಿಸಿ ನಿನಗೊಂದು ಕನಸು ಬೀಳುತ್ತದೆ ಆ ಕನಸಿನಲ್ಲಿ ಬರುವ ವ್ಯಕ್ತಿಯೊಂದಿಗೆ ವಿವಾಹವಾಗಿ ನೀನು ಸಹ ನನ್ನಂತೆಯೇ ಸಂತೋಷವಾಗಿರುತ್ತೀಯಾ ಎನ್ನುತ್ತಾರೆ ಪಾರ್ವತೀದೇವಿಯು ಹೇಳಿದ ಹಾಗೆ ಉಷಾಳಿಗೆ ಅಂದು ರಾತ್ರಿ ಕನಸು ಬೀಳುತ್ತದೆ ಅದ್ಭುತವಾಗಿ ಆಕರ್ಷಿತನಾಗಿರುವ ಯುವಕ ತನ್ನ ಕನಸಿನಲ್ಲಿ ಕಾಣಿಸುತ್ತಾನೆ ಆ ಯುವಕ ಯಾರೆಂದು ಪತ್ತೆ ಹಚ್ಚಲು ಮಂತ್ರ ತಿಳಿದಿರುವಂತಹ ತನ್ನ ಸೇವಕಿಯನ್ನು ಕಳಿಸುತ್ತಾಳೆ ಆ ಸೇವಕಿ ರಾಜ್ಯಗಳೆಲ್ಲ ಅಲೆಯುತ್ತಾ ಕೊನೆಗೆ ಆ ಯುವಕ ಶ್ರೀಕೃಷ್ಣನ ಕುಮಾರನಾದ ಪ್ರದ್ಯುಮ್ನನ ಕುಮಾರ ಅನಿರುದ್ಧನೆಂದು ಕಂಡುಹಿಡಿದು ಅವನನ್ನು ತನ್ನ ಮಂತ್ರಶಕ್ತಿಯಿಂದ ಅಪಹರಿಸಿ ಉಷಾಳ ಮುಂದೆ ನಿಲ್ಲಿಸುತ್ತಾಳೆ ಆ ಸೇವಕಿ ಉಷಾ ಹಾಗೂ ಅನಿರುದ್ಧ ಗಾಢವಾಗಿ ಪ್ರೀತಿಸಲು ಶುರು ಮಾಡುತ್ತಾರೆ ಈ ವಿಷಯ ತಿಳಿದ ಬಾಣಾಸುರ ಕೆಂಡಾಮಂಡಲನಾಗಿ ಅನಿರುದ್ಧನನ್ನು ಕೊಲ್ಲುವಂತೆ ಸೈನಿಕರಿಗೆ ಆದೇಶಿಸುತ್ತಾನೆ ಆದರೆ ಸೈನಿಕರಿಂದ ಅನಿರುದ್ಧನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಆಗ ಸ್ವತಃ ಬಾಣಾಸುರನೇ ಅನಿರುದ್ಧನ ವಿರುದ್ಧ ಧಾವಿಸುತ್ತಾನೆ ಇವರಿಬ್ಬರ ನಡುವೆ ಭೀಕರವಾದ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಬಾಣಾಸುರ ಅನಿರುದ್ಧನ ವಿರುದ್ಧ ಹೋರಾಡಲಾಗದೆ ಮೂರ್ಛೆ ಹೋಗುತ್ತಾನೆ ಆಗ ಬಾಣಾಸುರನ ಮಂತ್ರಿಯಾದ ಕುಂಭಾಂಡಕ ಬಾಣಾಸುರನೊಂದಿಗೆ ಪ್ರಭು ಅವನು ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ ಅವನೊಂದಿಗೆ ಮುಖಾಮುಖಿ ಯುದ್ಧದಲ್ಲಿ ಗೆಲ್ಲುವುದು ಅಸಾಧ್ಯ ಹಾಗಾಗಿ ಅವನೊಂದಿಗೆ ಮಾಯಾ ಯುದ್ಧ ಮಾಡುವಂತೆ ಸೂಚಿಸುತ್ತಾನೆ ಅದೇ ಪ್ರಕಾರ ಬಾಣಾಸುರ ಅನೇಕ ಸರ್ಪ ಬಾಣಗಳನ್ನು ಪ್ರಯೋಗಿಸಿ ಅನಿರುದ್ಧನನ್ನು ಬಂಧಿಸುತ್ತಾನೆ
ಇದನ್ನೆಲ್ಲಾ ಸ್ವರ್ಗದಿಂದ ನೋಡುತ್ತಿದ್ದ ನಾರದ ಮುನಿಗಳು ಅನಿರುದ್ಧನಿಗಾಗಿ ತೀವ್ರವಾಗಿ ಹುಡುಕಾಡುತ್ತಿರುವ ಕೃಷ್ಣ ಬಲರಾಮರಿಗೆ ವಿಷಯ ತಿಳಿಸುತ್ತಾರೆ. ಒಡನೆಯೇ ಶ್ರೀಕೃಷ್ಣ ಬಲರಾಮ ಪ್ರದ್ಯುಮ್ನ ಶೋಣಿತಪುರಕ್ಕೆ ಧಾವಿಸುತ್ತಾರೆ. ಆದರೆ ಶೋಣಿತಪುರಕ್ಕೆ ಸ್ವತಃ ಪರಮಶಿವನೇ ಕಾವಲಿರುವುದರಿಂದ ಶೋಣಿತಪುರದೊಳಗೆ ಪ್ರವೇಶಿಸಲಾಗುವುದಿಲ್ಲ. ಅಲ್ಲಿ ಶಿವ ಕಾವಲಿಗಿರಿಸಿದ್ದ ಎಲ್ಲರನ್ನೂ ಕೃಷ್ಣ ಸೋಲಿಸಿ ನಗರದೊಳಗೆ ಪ್ರವೇಶಿಸುತ್ತಿರುವ ವಿಷಯ ತಿಳಿದ ಬಾನಾಸುರ ತನ್ನೆಲ್ಲಾ ಸೈನ್ಯವನ್ನು ಕೃಷ್ಣನ ವಿರುದ್ಧ ಕಳಿಸುತ್ತಾನೆ. ಆದರೆ ಕೃಷ್ಣ ಬಲರಾಮ ಪ್ರದ್ಯುಮ್ನ ಗರುಡರಂತಹ ವೀರ ಪರಾಕ್ರಮಿಗಳ ಮುಂದೆ ನಿಲ್ಲಲು ಸಾಧ್ಯವಾಗದೆ ಯುದ್ಧದಲ್ಲಿ ಅನೇಕರು ಮರಣಿಸಿ ಉಳಿದವರು ಇರುವೆಗಳಂತೆ ಚಲ್ಲಾಪಿಲ್ಲಿಯಾಗುತ್ತಾರೆ. ವಿಷಯ ತಿಳಿದ ಶಿವ ಬಾಣಾಸುರನ ರಾಕ್ಷಸ ಸೈನ್ಯವನ್ನು ರಕ್ಷಿಸುವುದಕ್ಕಾಗಿ ಶಿವಜ್ವರ ಎನ್ನುವ ಅಸ್ತ್ರವನ್ನು ಕೈಲಾಸದಿಂದಲೇ ಪ್ರಯೋಗಿಸುತ್ತಾರೆ. ಆ ಅಸ್ತ್ರ ನೇರವಾಗಿ ಬಲರಾಮರ ಎದೆಗೆ ತಾಕುತ್ತದೆ. ಆ ಅಸ್ತ್ರದ ಪ್ರಭಾವದಿಂದ ಬಲರಾಮರಿಗೆ ಮೈಯೆಲ್ಲಾ ಉರಿಯುಂಟಾಗುತ್ತದೆ. ಆ ಉರಿಯನ್ನು ತಾಳಲಾರದೆ ಒದ್ದಾಡುತ್ತಿದ್ದ ತನ್ನ ಸಹೋದರರನ್ನು ಶ್ರೀಕೃಷ್ಣ ಅಪ್ಪಿಕೊಂಡು ಆ ಉರಿಯನ್ನು ತೆಗೆದುಹಾಕುತ್ತಾರೆ. ನಂತರ ಆ ಶಿವಜ್ವರ ಆಯುಧ ಶ್ರೀಕೃಷ್ಣನ ವಿರುದ್ಧ ಧಾವಿಸುತ್ತದೆ. ಆದರೆ ಕೃಷ್ಣ ಆಯುಧವನ್ನು ತುಂಡುಗಳಾಗಿಸುತ್ತಾರೆ. ಆದರೂ ನಿಲ್ಲದೆ ಆಯುಧದ ಚೂರುಗಳೆಲ್ಲ ಶ್ರೀಕೃಷ್ಣನೊಳಗೆ ಪ್ರವೇಶಿಸಿ ಕೃಷ್ಣನಿಗೆ ಮೈ ತುಂಬಾ ಉರಿಯುಂಟು ಮಾಡುತ್ತದೆ. ಆಗ ಕೃಷ್ಣನ ದೇಹದೊಳಗೆ ವೈಷ್ಣವ ಜ್ವರ ಎನ್ನುವ ಆಯುಧ ಹುಟ್ಟಿ ಶಿವಜ್ವರವನ್ನು ಕೊಲ್ಲಲು ಹೊರಟಾಗ ಆ ಶಿವಜ್ವರ ಆಯುಧ ಕೃಷ್ಣನ ದೇಹದೊಳಗಿನಿಂದ ಹೊರಬಂದು ಕೃಷ್ಣನ ಬಳಿ ಲೋಕದಲ್ಲಿ ನಾನೊಂದು ಜ್ವರ ಮಾತ್ರವೇ ಇರುವುದಾಗಿ ಬೇಡುತ್ತದೆ. ಕೃಷ್ಣ ಸರಿ ಎಂದು ಅನುಗ್ರಹಿಸುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಬಾಣಾಸುರ ಕೃಷ್ಣನ ವಿರುದ್ಧ ಧಾವಿಸುತ್ತಾನೆ. ಆದರೆ ಅವನಿಂದ ಕೃಷ್ಣ ಬಲರಾಮ ಪ್ರದ್ಯುಮ್ನರನ್ನು ಎದುರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನೊಂದಿಗೆ ಬಂದಂತಹ ರಾಕ್ಷಸರು ಕೃಷ್ಣ ಬಲರಾಮರ ವಿರುದ್ಧ ಹೋರಾಡಲಾಗದೆ ತಪ್ಪಿಸಿಕೊಂಡು ಓಡುತ್ತಿರುವಾಗ ಶಿವ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯು ಬಾಣಾಸುರನನ್ನು ರಕ್ಷಿಸಲು ಸ್ವತಃ ಯುದ್ಧಕ್ಕೆ ಧಾವಿಸುತ್ತಾರೆ. ಗರುಡನ ಮೇಲೆ ಶ್ರೀಕೃಷ್ಣ, ನಂದಿಯ ಮೇಲೆ ಶಿವ ಕುಳಿತು ಒಬ್ಬರ ವಿರುದ್ಧ ಮತ್ತೊಬ್ಬರು ಭೀಕರವಾಗಿ ಹೋರಾಡುತ್ತಾರೆ. ಆಗ ಶ್ರೀಕೃಷ್ಣ ಶಿವನ ಮೇಲೆ ಪರ್ಜನ್ಯಾಸ್ತ್ರ ಪ್ರಯೋಗಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಶಿವ ಆಗ್ನೇಯಾಸ್ತ್ರ ಪ್ರಯೋಗಿಸುತ್ತಾರೆ. ಕೃಷ್ಣ ವಾರುಣಾಸ್ತ್ರ ಪ್ರಯೋಗಿಸಿ ಆಗ್ನೇಯಾಸ್ತ್ರವನ್ನು ತಡೆಯುತ್ತಾರೆ. ಆಗ ಶಿವ ಉಗ್ರರೂಪಕ್ಕೆ ಬದಲಾಗಿ ಪೈಶಾಚ, ರಾಕ್ಷಸ, ರೌದ್ರ, ಅಂಗೀರಸ ಎನ್ನುವ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾರೆ. ಅದಕ್ಕೆ ಕೃಷ್ಣ ಕಿರುನಗುತ್ತ ವಾಯುವ್ಯ, ಸಾವಿತ್ರ, ವಾಸವ ಹಾಗೂ ಮೋಹನ ಎಂಬ ಅಸ್ತ್ರಗಳನ್ನು ಶಿವನ ಅಸ್ತ್ರಗಳಿಗೆ ಪ್ರತಿಯಾಗಿ ಪ್ರಯೋಗಿಸುತ್ತ ಹಿಂದೆಯೇ ವೈಷ್ಣವಾಸ್ತ್ರವೆಂಬ ಭಯಾನಕ ಅಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಅದರ ಪರಿಣಾಮದಿಂದ ಕ್ಷಣ ಮಾತ್ರದಲ್ಲಿ ಬಾಣಾಸುರನ ರಾಕ್ಷಸ ಸೈನ್ಯವೆಲ್ಲ ಸಂಪೂರ್ಣವಾಗಿ ನಾಶಗೊಳ್ಳುತ್ತದೆ. ಅದರಿಂದ ಕೋಪಗೊಂಡ ಶಿವ ಬ್ರಹ್ಮ ಎನ್ನುವ ಅಸ್ತ್ರವನ್ನು ಕೃಷ್ಣನ ಮೇಲೆ ಪ್ರಯೋಗಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಕೃಷ್ಣ ಚುಂಬನ ಎನ್ನುವ ಅಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಶ್ರೀಕೃಷ್ಣನ ಅಸ್ತ್ರ ಶಿವನ ಅಸ್ತ್ರವನ್ನು ಸೋಲಿಸಿ ಶಿವನಿಗೆ ತಾಕುತ್ತದೆ. ಅದರ ಪರಿಣಾಮದಿಂದ ಶಿವನಿಗೆ ಕೆಲ ಸಮಯ ಅಲುಗಾಡಲು ಸಾಧ್ಯವಾಗದೆ ಶಿಲೆಯಂತೆ ನಿಲ್ಲುತ್ತಾರೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ ಬಾಣಾಸುರನ ಸಂಪೂರ್ಣ ಸೈನ್ಯವನ್ನು ನಾಶಗೊಳಿಸುತ್ತಾರೆ. ಅಷ್ಟರಲ್ಲಿ ತನ್ನ ಪ್ರಜ್ಞೆಗೆ ಮರಳಿದ ಶಿವ ಕೃಷ್ಣನ ವಿರುದ್ಧ ಮತ್ತೆ ಹೋರಾಟ ಶುರು ಮಾಡುತ್ತಾರೆ. ಇವರಿಬ್ಬರ ಹೋರಾಟ ನೋಡುತ್ತಾ ಹೆದರಿದ ಭೂಮಾತೆಯು ಬ್ರಹ್ಮದೇವರ ಬಳಿ ಧಾವಿಸಿ, ನೀವೀಗಲೇ ಶಿವಕೃಷ್ಣರ ಯುದ್ಧ ನಿಲ್ಲಿಸದೆ ಹೋದರೆ ಭೂಮಿ ಸರ್ವನಾಶವಾಗುತ್ತದೆ, ಕೋಟ್ಯಾಂತರ ಜೀವರಾಶಿಗಳು ಪತನವಾಗುತ್ತದೆಂದು ಬೇಡುತ್ತಾರೆ. ಆಗ ಬ್ರಹ್ಮದೇವರು ಯುದ್ಧರಂಗಕ್ಕೆ ಪ್ರವೇಶಿಸಿ ಶಿವನೊಂದಿಗೆ ಬಾಣಾಸುರನ ಅಂತ್ಯವು ಹೀಗೇ ಇರುತ್ತದೆಂದು ತೀರ್ಮಾನಿಸಿದವರು ಸ್ವತಃ ನೀವೇ. ಲೋಕ ಪಾಲಿಸಬೇಕಾದ ನೀವಿಬ್ಬರೇ ಈ ರೀತಿ ಯುದ್ಧ ಮಾಡಿದರೆ ಈ ಲೋಕದ ಪರಿಸ್ಥಿತಿ ಏನೆಂದು ಹೇಳಿ ಶಿವ ಕೃಷ್ಣರನ್ನು ಸಮಾಧಾನಗೊಳಿಸುತ್ತಾರೆ. ಆಗ ಶಿವ ಕೃಷ್ಣರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಯುದ್ಧ ನಿಲ್ಲಿಸುತ್ತಾರೆ. ಇತ್ತ ಬಾಣಾಸುರನನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಸ್ವಾಮಿಯು ಬ್ರಹ್ಮಾಸ್ತ್ರವನ್ನು ಕೃಷ್ಣನ ವಿರುದ್ಧ ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣ ಆ ಬ್ರಹ್ಮಾಸ್ತ್ರವನ್ನು ಕೈಲಿಡಿದು ಎರಡು ತುಂಡುಗಳಾಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸಲು ಹೊರಟಾಗ ಪಾರ್ವತೀದೇವಿಯ ಅಂಶವಾದ ಕೋಪಿನಿ ದೇವಿಯು ತನ್ನ ಕುಮಾರನನ್ನು ರಕ್ಷಿಸುತ್ತಾ ತಾನು ಕೃಷ್ಣನ ವಿರುದ್ಧ ಧಾವಿಸುತ್ತಾರೆ.
ಆಗ ಕೃಷ್ಣ ಕೋಪಿನಿ ದೇವಿಯೊಂದಿಗೆ ನೀವು ಪಾರ್ವತಿದೇವಿಯ ಅಂಶ ಈ ರಾಕ್ಷಸ ಸಂಹಾರ ಸ್ವತಃ ಶಿವ ನಿರ್ಣಯಿಸಿರುವುದು ನೀವು ನಿಮ್ಮ ಕುಮಾರನನ್ನು ಇಲ್ಲಿಂದ ಕರೆದೋಗಿ ಇಲ್ಲವಾದರೆ ಅಧರ್ಮದೆಡೆ ನಿಲ್ಲುವವರು ಯಾರಾದರೂ ಸರಿ ನಾನು ಅವರೊಂದಿಗೆ ಕಠಿಣವಾಗಿಯೇ ನಡೆದುಕೊಳ್ಳುತ್ತೇನೆ ಎನ್ನುತ್ತಾರೆ ಆಗ ಕೋಪಿನಿ ದೇವಿಯು ತನ್ನ ಮಗ ಸುಬ್ರಹ್ಮಣ್ಯ ಸ್ವಾಮಿಯೊಂದಿಗೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಯುದ್ಧರಂಗದಲ್ಲಿ ಬಾಣಾಸುರ ಮಾತ್ರ ಇದ್ದಾನೆ ಅವನ ಮೇಲೆ ಸುದರ್ಶನ ಚಕ್ರ ಪ್ರಯೋಗಿಸಲು ಕೃಷ್ಣ ಹೊರಟಾಗ ಕೋಪಿನಿ ದೇವಿಯು ಪುನಃ ಯುದ್ಧರಂಗಕ್ಕೆ ಧಾವಿಸಿ ಕೃಷ್ಣ ನಾನು ಬಾಣಾಸುರನನ್ನು ರಕ್ಷಿಸುತ್ತೇನೆಂದು ಭಾಷೆ ನೀಡಿದ್ದೇನೆ ದಯವಿಟ್ಟು ಅವನನ್ನು ಕ್ಷಮಿಸಿ ಎಂದು ಬೇಡುತ್ತಾರೆ ಆಗ ಕೃಷ್ಣ ಸರಿ ಎಂದು ಹೇಳಿ ಬಾಣಾಸುರನಿಗಿದ್ದ 1000 ಕೈಗಳಲ್ಲಿ ಕೇವಲ 2 ಕೈಗಳನ್ನು ಮಾತ್ರ ಉಳಿಸಿ ಮಿಕ್ಕ ಎಲ್ಲಾ ಕೈಗಳನ್ನು ಕಡಿದು ಹಾಕುತ್ತಾರೆ ಈ ರೀತಿ ಶಿವ ಕೃಷ್ಣರ ಯುದ್ಧ ಕೊನೆಗೊಳ್ಳುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿ ತಿಳಿಯಲು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು